ಧರ್ಮದ ಹಾದಿಯಲ್ಲಿ ಅಧರ್ಮ ನಡೆಸುತ್ತಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ, ಪ್ರೆಸ್ ಕ್ಲಬ್ ಕೌನ್ಸಿಲಿನ ರಾಜ್ಯಾಧ್ಯಕ್ಷರು, ಪೊಲೀಸ್ ವಾಣಿ ಪತ್ರಿಕೆ ಪ್ರಧಾನ ಸಂಪಾದಕರು ಆರ್ ರಾಘವೇಂದ್ರಚಾರಿ ತಿಳಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಹೀಗೆ. ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ಮಹದೇವಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 87 89/2 89/3 90/3 ಇದಕ್ಕೆ ಸಂಬಂಧಿಸಿದಂತೆ 22 ಎಕರೆ ಪ್ರದೇಶದಲ್ಲಿ TGRCA ನೋಟಿಫಿಕೇಶನ್ ಆಗಿರುತ್ತದೆ. ಆದರೆ ಈ ನೋಟಿಫಿಕೇಶನ್ ಆಗಿರುವ ಸ್ಥಳದಲ್ಲಿ ರಾಜಕಾಲುವೆ ಸಹ ಇದ್ದು ಕಾನೂನುಬಾಹಿರವಾಗಿ ಅಕ್ರಮ ಕಟ್ಟಡ ನಿರ್ಮಾಣವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ? 22 ಎಕರೆಯಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣವಾಗುತ್ತಿರುವುದು ತಿಪ್ಪೊನ್ನಳಿ ಜಲಾಶಯಕ್ಕೆ ಮೀಸಲಿಟ್ಟಿರುವಂತಹ ಸ್ಥಳವಾಗಿರುತ್ತದೆ. ಈ ಸ್ಥಳದಲ್ಲಿ ಆಧರ್ಮ ಅಧಿಕಾರಿ ವೀರೇಂದ್ರ ಹೆಗಡೆಯ ಒಡೆತನದ ಈ ಸಂಸ್ಥೆ ಸರ್ಕಾರದ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಸರ್ಕಾರದ ಆದೇಶವನ್ನೇ ದುರುಪಯೋಗಿಸಿಕೊಂಡು ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಿಸುತ್ತಿರುವುದು ಬೆಂಗಳೂರಿನ ಜನತೆಯ ಕೆಂಗಣ್ಣಿಗೆ ಗುರಿಯಾಗಿರುತ್ತದೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅಕ್ರಮ ಕಟ್ಟಡವನ್ನು ತೆರವುಗೊಳಿಸಬೇಕೆಂಬುದು ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಜನತೆಯ ಒತ್ತಾಯ ಎಂದು ತಿಳಿಸಿದರು. ಪೊಲೀಸ್ ವಾಣಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಬೆಂಗಳೂರು ಜನತೆಗೆ ಒಂದು ಇವತ್ತು ಕಹಿ ಸುದ್ದಿ ಅಂತಕ್ಕಂಥದ್ದೇ ಹೇಳ್ಬೋದು. ಆ ಒಂದು ಕಹಿ ಸುದ್ದಿ ಏನಪ್ಪ ಅಂತಕ್ಕಂಥದ್ದಂದರೆ, ನೋಡಿ, ಇವತ್ತು ಈ ಒಂದು ಸರ್ವೆ ನಂಬರು ಅಂದರೆ 87 89/2 89/3 90/3 ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ಮಹದೇವಪುರ ಗ್ರಾಮದಲ್ಲಿ ಈ ಒಂದು ಸರ್ವೆ ನಂಬರ್ ಇರ್ತಕ್ಕಂಥದ್ದು. ಈ ಒಂದು ಸರ್ವೆ ನಂಬರ್ ನೋಡಿ, ಈ ಒಂದು ಈ ಕೆರೆ ಜಾಗದಲ್ಲಿ ಅಂದರೆ TGRCA ಅಂತಂದರೆ ತಿಪ್ಪಗೊಂಡನಹಳ್ಳಿ ರಿಸರ್ವ್ ಕ್ಯಾಚ್ಮೆಂಟ್ ಏರಿಯಾ ಅಂತಕ್ಕಂಥದ್ದು. ಇಲ್ಲಿ ತಿಪ್ಪಗೊಂಡನಹಳ್ಳಿ ಜಲಾಶಯ ಇರ್ತಕ್ಕಂಥ ಬರ್ತಕ್ಕಂಥ ಜಾಗದಲ್ಲಿ ಇವತ್ತು ಏನು ಇವತ್ತು ಅಕ್ರಮವಾಗಿ ಏನು ಕಟ್ಟಡಕ್ಕಂಥದ್ದು, ಇದು ಧರ್ಮಸ್ಥಳ ಹಾಸ್ಪಿಟಲ್ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಒಂದು ಕಟ್ಟಡ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು, ಕಾನೂನುಬಾಹಿರವಾಗಿ ಕಟ್ಟಡ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಜನ ಇವತ್ತು ಬೆಂಗಳೂರಲ್ಲಿ ಇವತ್ತು ಕುಡಿಯುವ ನೀರಿಗೆ ಇವತ್ತು ಅಭಾವ ಆಗಿರ್ತಕ್ಕಂಥದ್ದು, ಇವತ್ತು ಸಾಕಷ್ಟು ಜನ ಇವತ್ತು ಕಾವೇರಿ ನೀರು ಕೂಡ ಇದೆ, ಕಾವೇರಿ ನೀರು ಸರಿಯಾಗಿ ಬರ್ದಿರ್ತಕ್ಕಂಥ ಒಂದು ಸನ್ನಿವೇಶದ ಉದ್ಭವವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ತಿಪ್ಪಗೊಂಡನಹಳ್ಳಿ ಕೆರೆ ಒಂದು ಜಲಾಶಯ ಇರ್ತಕ್ಕಂಥ ಜಾಗದಲ್ಲಿ ಒಂದು 22 ಎಕರೆ ಉಳ್ತಕ್ಕಂಥ ಒಂದು ಏನು ಒಂದು ಹಾಸ್ಪಿಟಲ್ಲು ಮತ್ತು ಇವು ಸಂಬಂಧಪಟ್ಟ ಕಟ್ತಾ ಇದ್ದಾರೆ. ಇದು ನಿಜವಾಗ್ಲೂ ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಇದಕ್ಕೆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ನಂತರ ಒಂದು ಇದು ಫಾರೆಸ್ಟ್ ಆ್ಯಂಡ್ ಎಕಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಕೂಡ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಯಾವುದೂ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರದ ಉಲ್ಲಂಘನೆ ಕೂಡ ಆಗಿರ್ತಕ್ಕಂಥದ್ದು ಮೊನ್ನೆ ತಾನೇ ಇದಕ್ಕೆ ಇದೇ ತಿಂಗಳು 11ನೇ ತಾರೀಕು ಏನೋ ಒಂದು ಸರ್ಕಾರದ ಆದೇಶ ಬರ್ತದೆ. ಇವತ್ತು ಏನೋ ಬಫರ್ ಝೋನ್ ಅಂತಕ್ಕಂಥ ಜಾಗದಲ್ಲಿ ಯಾವುದೇ